ನಮಸ್ಕಾರ ವೀಕ್ಷಕರೇ ಗರ್ಡ ನ್ಯೂಸ್ ಅವರಿಗೆ ನಿಮಗೆ ಸ್ವಾಗತ ನಾನು ನಿಮ್ಮ ಕೃಷ್ಣಮೂರ್ತಿ ಈಗ ಹೆಡ್ಲೈನ್ಸ್ ಬೆಡಗೇರಿಯಲ್ಲಿ ಗರ್ಡ ಟಿವಿಯ ಹೊಸ ಸ್ಟುಡಿಯೋ ಉದ್ಘಾಟನೆ ಉತ್ತರ ಪ್ರದೇಶ ಗ್ಯಾಂಗ್ಸ್ಟರ್ ವಿಕಾಸ್ ದುಬೆ ಎನ್ಕೌಂಟರ್ ಬಂಗಾರಪೇಟೆ ತಹಸೀಲ್ದಾರ್ ಬಿಕೆ ಚಂದ್ರಮೌಳೇಶ್ವರ ಕಗ್ಗೊಲೆ ಹುಬ್ಬಳ್ಳಿಯ ಉಪನಗರ ಠಾಣೆ ಸೀಲ್ ಡೌನ್ ನಿನ್ನೆ ಗರ್ಡ ಟಿವಿ ಕಚೇರಿಯ ಉದ್ಘಾಟನೆ ಬೆಟಗೇರಿ ಗದಗನಲ್ಲಿ ನಡೆಯಿತು ಈ ಭಾಗದ ಜನರ ಸ್ಪಂದನೆಗೆ ಈಗ ಅನುಕೂಲವಾಗಿದೆ ಎಂದು ಬೆಟಗೇರಿ ನಾಗರಿಕರು ಹರ್ಷ ವ್ಯಕ್ತಪಡಿಸಿದ್ದಾರೆ ಐಲಿ ದಂಪತಿಗಳು ಕಚೇರಿಯನ್ನು ಉದ್ಘಾಟಿಸಿದ್ದಾರೆ ಹಿರಿಯರು ಅಲ್ಲಿ ಉಪಸ್ಥಿತರಿದ್ದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಯತೀಶರು ಕೊರೋನಾ ಕಾಳಜಿ ಮಾತನ್ನ ಈ ಸಂದರ್ಭದಲ್ಲಿ ಸ್ಟುಡಿಯೋದಿಂದ ಮೊದಲ ಸಂದರ್ಶನ ನೀಡಿದಾಗ ಜನರಲ್ಲಿ ಒಂದು ರೀತಿಯಿಂದ ಹರ್ಷವಾಗಿತ್ತು ಈ ಸಂದರ್ಶನವನ್ನು ಅಲ್ಲಿ ರೆಕಾರ್ಡ್ ಕೂಡ ಮಾಡಲಾಗಿತ್ತು ಸಾಂಕೇತಿಕವಾಗಿ ಸ್ಥಳೀಯ ಗಂಡಮಾನರ ಉಪಸ್ಥಿತಿ ಅಲ್ಲಿ ಹರ್ಷ ತಂದಿತ್ತು ನಮಸ್ಕಾರ ವೀಕ್ಷಕರೇ ಗರ್ಡ ಟಿವಿಯ ಈ ಒಂದು ಕಾಳಜಿಯ ಮಾತಿಗೆ ನಿಮಗೆ ಸ್ವಾಗತ ನಮ್ಮೊಂದಿಗೆ ಗದಗ ಎಸ್ಪಿ ಅವರಾದ ಯತೀಶರ್ ಇದ್ದಾರೆ ಇವರು ನಿಮಗೆ ಗೊತ್ತಿದೆ ಜಿಲ್ಲೆಯಲ್ಲಿ ಇವರ ಪಾತ್ರ ಅಂದ್ರೆ ಈಗ ಕೋವಿಡ್ ವಾರಿಯರ್ಸ್ ನಲ್ಲಿ ಪ್ರಮುಖ ಪಾತ್ರ ಇವರು ವಹಿಸಿದ್ದಾರೆ ಕಾಳಜಿಯಿಂದ ಯಾವ ರೀತಿಯಿಂದ ಇರಬೇಕು ಯಾಕಂದ್ರೆ ಶ್ರಮಿಸ್ತಾ ಇದ್ದಾರೆ ಕೋವಿಡ್ ಅಂತಂದ್ರೆ ಹೇಳಿದ್ರೆ ಕೊರೋನಾ ಸೋಂಕು ಅದು ಕಾಟಿನ ಬಿಡಲ್ಲ ಕಾವಿನ ಬಿಡಲ್ಲ ಕಾದಿನ ಬಿಡೋದಿಲ್ಲ ಆ ರೀತಿ ಇರುವಾಗ ತುಂಬಾ ಶ್ರಮಿಸ್ತಾ ಇದ್ದಾರೆ ಸರ್ ಈಗ ಒಂದು ಕಾಳಜಿ ಮಾತಾ ಏನು ಹೇಳ್ತೀರಿ ಈಗ ತಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲಾ ಕಡೆಯೂ ಕೂಡ ಈ ಒಂದು ಸೋಂಕಿನ ನಂಬರ್ಸ್ ಬಹಳ ಜಾಸ್ತಿ ಆಗ್ತಾ ಇದೆ ಪ್ರತಿದಿನ ದಿನದಿಂದ ದಿನಕ್ಕೆ ನಂಬರ್ ಆಫ್ ಕೇಸಸ್ ಬಹಳ ಇನ್ಕ್ರೀಸ್ ಆಗ್ತಾ ಇದೆ ಹೀಗಾಗಿ ಎಲ್ಲರೂ ಆಡಳಿತ ಜೊತೆ ಕೈ ಜೋಡಿಸಿ ಆಡಳಿತದಿಂದ ನಾವು ನಮ್ಮ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಹಾಗೂ ಸರ್ಕಾರದಿಂದ ಏನೇನು ಇನ್ಸ್ಟ್ರಕ್ಷನ್ಸ್ ಅನ್ನು ಕೊಡ್ತಾ ಇದೆ ಮುಖಗವಚ ಧರಿಸೋದಾಗಲಿ ಸೋಶಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡೋದಾಗಲಿ ಅವಶ್ಯಕತೆ ಇದ್ರೆ ಮಾತ್ರ ಹೊರಗಡೆ ಬರೋದಾಗಲಿ ಇವನ್ನೆಲ್ಲ ದಯವಿಟ್ಟು ಪಾಲಿಸಬೇಕು ಈಗ ನನಗೇನು ಆಗೋದಿಲ್ಲ ಇದು ನಾನು ಇನ್ಫೆಕ್ಟ್ ಆಗೋದಿಲ್ಲ ನನಗೆ ಇಮ್ಯುನಿಟಿ ಜಾಸ್ತಿ ಇದೆ ಅನ್ನೋ ಹುಂಬತನ ಬೇಡ ಈಗ ನಾವು ಇಮ್ಯುನಿಟಿ ಜಾಸ್ತಿ ಇರ್ಬೋದು ನಾವು ಹೊರಗಡೆ ಬಂದು ಇನ್ಫೆಕ್ಷನ್ ಹಚ್ಕೊಂಡು ಮನೆಗೆ ಹೋದಾಗ ಅಲ್ಲಿ ಸಣ್ಣ ಮಕ್ಕಳು ಇರ್ಬೋದು ಅಥವಾ ವಯಸ್ಸಾದ ತಂದೆ ತಾಯಿ ಇರ್ಬೋದು ಅಂತವ್ರನ್ನ ನಾವು ಡೇಂಜರ್ಗೆ ತಳ್ತಾ ಇರ್ತೀವಿ ಹಾಗಾಗಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಸರ್ಕಾರ ತಾನು ಮಾಡಬೇಕಾಗದೆಲ್ಲ ಮಾಡ್ತಾ ಇದೆ ಅದರ ಜೊತೆಗೆ ಸಾರ್ವಜನಿಕರ ಸಹಕಾರ ಕೂಡ ಅಗತ್ಯ ಆ ಸಹಕಾರ ಸಾರ್ವಜನಿಕರಿಂದ ಸಿಗಲಿ ಅಂತ ನಾನು ಎಲ್ಲರನ್ನು ಕೇಳ್ಕೊತೀನಿ मनो कुटुंब प्रिकॉशन्स हैंड सैनिटाइज हाइजीन मेंटेन मास्क धरिसोदागली सोशल डिस्टेंस मेंटेन ಎಲ್ಲಾನು ಖಂಡಿತ ಮಾಡ್ತೀವಿ ಅದೇ ರೀತಿ ನಮ್ಮ ಸಿಬ್ಬಂದಿಗಳು ಕೂಡ ಅವಾಗಿಂದ ಆಗೇ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಡ್ತಾ ಇರ್ತೀವಿ ಅವರು ಕೂಡ ಎಲ್ಲಾನು ಖಂಡಿತ ಪಾಲಿಸ್ತಾ ಇದ್ದಾರೆ ಹಾಗಾಗಿ ನಾನು ನನ್ನ ವೈಯಕ್ತಿಕವಾದ ಆರೋಗ್ಯದಲ್ಲಿ ಜಿಲ್ಲೆಯ ಎಲ್ಲಾ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಹಾಗೂ ಅಧಿಕಾರಿಗಳ ಆರೋಗ್ಯ ಕಾಪಾಡೋದು ಕೂಡ ನನ್ನ ಜವಾಬ್ದಾರಿ ಆಗಿದೆ ಆ ನಿಟ್ಟಿನಲ್ಲಿ ಕೂಡ ನಾವು ಕಾರ್ಯಪ್ರವೃತ್ತರಾಗಿದ್ದೀವಿ ಈಗ ತಾವು ಜನರಲ್ ಆಗಿ ಕಾಮನ್ ಈ ಕೋವಿಡ್ ಮುಂಚೆ ಕೂಡ ಒಂಥರ ನೀವು ವಾರಿಯರ್ಸ್ ಅಂದ್ರೆ ಸೇಫ್ಟಿ ವಾರಿಯರ್ಸ್ ಈಗ ನೀವು ಇದ್ರೇ ಜಗತ್ತು ಅನ್ನೋ ರೀತಿಯಿಂದ ಯಾಕಂದ್ರೆ ಪೊಲೀಸ್ ವಿಥೌಟ್ ಪೊಲೀಸ್ ಸಮಾಜನ ಉಳಿಸ್ಕೊಳ್ಳಿ ಕೂಡ ಸಾಧ್ಯ ಆಗೋದಿಲ್ಲ ನೀವು ರಾತ್ರಿಯಲ್ಲಿ ನಿಂತ್ಕೊಂಡು ಓಡಾಡಿದ್ರೆ ಜನ ಮಲ್ಕೊಳ್ತಾರೆ ಈ ರೀತಿ ಇರುವಾಗ ಇದು ಸ್ಪೆಷಲ್ ಡ್ಯೂಟಿ ಅಂತ ಅನ್ಸುತ್ತಾ ಅಥವಾ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದ ಡ್ಯೂಟಿ ಅನ್ಸುತ್ತಾ ಇಲ್ಲ ಈಗ ಈ ಕೊರೋನಾ ಬಂದ ಮೇಲೆ ಎಲ್ಲರಿಗೂ ಕೂಡ ಇದು ಹೊಸ ಅನುಭವನೇ ಈಗ ನಮಗೆ ಅಂತ ಅಲ್ಲ ಜಿಲ್ಲಾಡಳಿತಕ್ಕಾಗಿರಬಹುದು ಆರೋಗ್ಯ ಇಲಾಖೆಗಾಗಿರಬಹುದು ಪೊಲೀಸ್ ಇಲಾಖೆಗೆ ಆಶಾ ಕಾರ್ಯಕರ್ತರು ಎಲ್ಲರಿಗೂ ಜಗತ್ತಿಗೆ ಹೊಸ ಅನುಭವ ಸರ್ಕಾರಕ್ಕೆ ಹೊಸ ಅನುಭವ ಎಲ್ಲರೂ ತಮ್ಮ ಕೈಲಾದಷ್ಟು ತಮ್ಮ ಪಾತ್ರವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ ಹೀಗಾಗಿ ನಮ್ಮ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಅದರ ಕೇಸ್ಗಳ ಸಂಖ್ಯೆ ನೀವು ನೋಡ್ತಿರಬಹುದು ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಬೇರೆ ದೇಶಗಳಿಗಿಂತ ಕಮ್ಮಿ ಇದೆ ಹಾಗಾಗಿ ಎಲ್ಲರಿಗೂ ಹೊಸ ಅನುಭವ ಆಗಿದ್ರೂ ಕೂಡ ಎಲ್ಲರೂ ತಮ್ಮ 100% ಕೊಟ್ಟು ಕೆಲಸ ಮಾಡ್ತಿರೋದಕ್ಕೆ ಸರ್ಕಾರದ ಅಧಿಕಾರಿಗಳು ಈ ಮಟ್ಟಿಗೆ ನಾವು ಸೇಫ್ ಆಗಿದ್ದೀವಿ ಅಂತ ಹೇಳಬಹುದು ಒಂದು ರೀತಿಯಿಂದ ರಿಕವರಿ ಜಾಸ್ತಿ ಇದೆ ನಮಗೆ ಅದು ಸಂತೋಷ ಖಂಡಿತ ಓಕೆ ಸರ್ ತಮ್ಮ ಕಾಳಜಿ ಮಾತುಗಳ ಮೂಲಕ ನಮ್ಮ ಗರ್ಡ ವಾಹಿನಿ ಮೂಲಕ ಹೇಳ್ಕೊಂಡಿದ್ರೆ ತಮಗೆ ಧನ್ಯವಾದಗಳು ನಮಸ್ತೆ ಉತ್ತರ ಪ್ರದೇಶದ
ಕುಖ್ಯಾತ ಯಂಗ್ಸ್ಟರ್ ವಿಕಾಸ್ ದುಬೆ ಅವರ ಎನ್ಕೌಂಟರ್ ಆಗಿದೆ. 8 ಜನರ ಪೊಲೀಸರನ್ನ ಬರ್ಬರವಾಗಿ ಹತ್ಯೆಗೈದಿದ್ದ ಈ ಪಾಪಿ 60ಕ್ಕೂ ಹೆಚ್ಚು ಪ್ರಕರಣದಲ್ಲಿ ವಾಂಟೆಡ್ ಆಗಿದ್ದ. ನಿನ್ನೆ ಬಂಧಿಸಲಾಗಿದ್ದ ವಿಕಾಸ್ ದುಬೆಯನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲು ಕಾರಿನಲ್ಲಿ ಒಯ್ಯುತ್ತಿದ್ದಾಗ ಎಸ್ಕಾರ್ಟ್ ವಾಹನ ಪಲ್ಟಿಯಾಗಿದೆ. ಆ ವೇಳೆ ದುಬೆ ಪರಾಜಯಾಗಲು ಪ್ರಯತ್ನಿಸಿದ್ದಾನೆ. ಪೊಲೀಸರು ಆತನನ್ನ ಹಿಡಿಯಲು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ, ಅದು ಸಾಧ್ಯವಾಗಿಲ್ಲ ಎಂದ ಮಾತ್ರಕ್ಕೆ ಅವರು ಗುಂಡಿನ ದಾಳಿ ನಡೆಸಿದ್ದಾರೆ. ಈ ಗುಂಡಿನ ದಾಳಿಯಲ್ಲಿ ವಿಕಾಸ್ ದುಬೆ ಫಿನಿಶ್ ಆಗಿದ್ದಾನೆ. ಈತನನ್ನ ಉತ್ತರ ಪ್ರದೇಶದ ಉಜ್ಜಯಿನಿಯಲ್ಲಿ ಪೊಲೀಸರು ಬಂಧಿಸಿದ್ದರು. ಜುಲೈ 8ರಂದು ರಾತ್ರಿ ಪೊಲೀಸ್ ತಂಡ 60 ಪ್ರಕರಣದಲ್ಲಿ ಬೇಕಾಗಿದ್ದ ಈ ಪಾಪಿಯನ್ನ ಬಂಧಿಸಲು ದಿಕ್ರು ಗ್ರಾಮಕ್ಕೆ ತೆರಳಿರ್ತಾರೆ. ಆ ವಿಚಾರ ಮೊದಲೇ ಆತನಿಗೆ ಹೇಗೋ ತಿಳಿದಿರುತ್ತದೆ. ವಿಕಾಸ್ ದುಬೆ ಬೆಂಬಲಿಗರು ರಸ್ತೆಗೆ ಅಡ್ಡಲಾಗಿ ಕಲ್ಲು ಮತ್ತು ಇಟ್ಟಂಗಿಗಳನ್ನು ಇಟ್ಟಿರ್ತಾರೆ. ಅವನ್ನು ತೆರವುಗೊಳಿಸಲು ವಾಹನದಿಂದ ಇಳಿದ ಪೊಲೀಸರ ಮೇಲೆ ಗುಂಡಿನ ದಾಳಿ ಆಗ್ತದೆ. ಈ ದಾಳಿಯಲ್ಲಿ ಡಿವೈಎಸ್ಪಿ ದೇವೇಂದ್ರ ಮಿಶ್ರಾ ಅವರು, 3 ಪಿಎಸ್ಐಗಳು ಹಾಗೂ 4 ಕಾನ್ಸ್ಟೇಬಲ್ಗಳು ಹತ್ಯೆ ಆಗ್ತಾರೆ. ಪೊಲೀಸರ AK-47 ರೈಫಲ್ ಅನ್ನು ಅವರು ಹೊತ್ತೊಯ್ತಾರೆ. ಈ ಘಟನೆ ನಂತರ ವಿಕಾಸ್ ದುಬೆ ತಲೆಮರೆಸಿಕೊಂಡಿರ್ತಾನೆ. ಈ ಮಧ್ಯೆ ಆತನ ಆಪ್ತ ಅಮರ್ ಸಹಜ್ ಅಮರ್ ಅಂತ ಹಾಗೂ ಸಹಚರರಾದ ಪ್ರಭಾತ್ ಹಾಗೂ ರಣಬೀರ್ನನ್ನ ಪೊಲೀಸರು ಈಗಾಗಲೇ ಎನ್ಕೌಂಟರ್ ಮಾಡಿರ್ತಾರೆ. ಈ ಎನ್ಕೌಂಟರ್ನಿಂದ ಉತ್ತರ ಪ್ರದೇಶದ ಜನರಿಗೆ ಹರ್ಷ ಉಂಟಾಗಿದ್ದರೆ ಪುರಿ ರೌಡಿಗಳಿಗೆ ಭೀತಿ ಉಂಟಾಗಿದೆ. ಜಮೀನು ಸರ್ವೆಗಾಗಿ ತೆರಳಿದ್ದ ಬಂಗಾರಪೇಟೆ ತಹಶೀಲ್ದಾರ್ ಬಿಕೆ ಚಂದ್ರಮೌಳೇಶ್ವರ ಅವರನ್ನ ಕೊಲೆ ಮಾಡಲಾಗಿದೆ. ನಿವೃತ್ತ ಶಿಕ್ಷಕ ಚಾಕುವಿನಿಂದ ಅವರ ಎದೆಯನ್ನ 3 ಬಾರಿ ಇರಿದು ಹತ್ಯೆ ಮಾಡಿದ್ದಾನೆ. ತಾಲೂಕಿನ ದೊಡ್ಡ ಕೆಳವಂಚಿ ಗ್ರಾಮದಲ್ಲಿ ಈ ಕೃತ್ಯ ನಡೆದಿದೆ. ಕಾಮಸಮುದ್ರ ಠಾಣಾ ವ್ಯಾಪ್ತಿಯ ಕೆಳವಂಚಿಯ ನಿವೃತ್ತ ಶಿಕ್ಷಕ ವೆಂಕಟಚಲಪತಿ ಹಾಗೂ ರಾಮಮೂರ್ತಿ ಎಂಬುವರ ನಡುವೆ ಜಮೀನು ವಿವಾದವಿತ್ತು. ಪ್ರಕರಣ ಇತ್ಯರ್ಥಕ್ಕಾಗಿ ಸರ್ವೇಯರ್ ಸಂತೋಷ್ ಹಾಗೂ ಗ್ರಾಮ ಲೆಕ್ಕ ಅಧಿಕಾರಿಗಳ ಜೊತೆ ಕಾಮಸಮುದ್ರ ಪಿಎಸ್ಐ ಅವರೊಂದಿಗೆ ಈ ತಹಶೀಲ್ದಾರ್ ಸ್ಥಳಕ್ಕೆ ತೆರಳಿರ್ತಾರೆ. ಆಗ ಆರೋಪಿ, ಇದು ನನ್ನ ಸ್ವತ್ತು, ನನ್ನ ಆಸ್ತಿ, ಇದು ಬೇರೆಯವರಿಗೆ ವಶಪಡಿಸಿಕೊಳ್ಳಲು ನಾನು ಬಿಡಲ್ಲ ಅಂತಾನೆ. ತಹಶೀಲ್ದಾರ್ ಹೇಳ್ತಾರೆ, ಕರ್ತವ್ಯಕ್ಕಾಗಿ ನೀವು ಅಡ್ಡಿಪಡಿಸಬೇಡಿ, ಕಾನೂನು ಪ್ರಕಾರ ಸರ್ವೆ ಮಾಡ್ತೀವಿ, ನಿಮ್ಮ ಭೂಮಿ ನಿಮಗೆ ಬಿಟ್ಟುಕೊಡ್ತೀವಿ ಅಂತ ಹೇಳಿದಾಗ ಆರೋಪಿ ಕೆಲವು ಕಾಗದ ಪತ್ರಗಳನ್ನು ತಹಶೀಲ್ದಾರ್ ಕೈಗಿಡ್ತಾನೆ. ನಂತರ ಚಡ್ಡಿಯಿಂದ ಚಾಕುವನ್ನು ತೆಗೆದು ತಹಶೀಲ್ದಾರ್ ಎದೆಗೆ 3 ಬಾರಿ ತಿವಿತಾನೆ. ಆಗ ತಹಶೀಲ್ದಾರ್ ಅವರು ಸ್ಥಳದಲ್ಲೇ ಕುಸಿದು ಬೀಳ್ತಾರೆ. ನಂತರ ಅವರನ್ನು RL ಜಾಲಪ್ಪ ಆಸ್ಪತ್ರೆಗೆ ಸೇರಿಸಲಾಗುತ್ತದೆ. ಆದರೆ ದುರಂತ ಅವರಲ್ಲಿ ಬದುಕುಳಿಲಿಲ್ಲ. ವೀಕ್ಷಕರೇ, ಸರ್ಕಾರಿ ಕೆಲಸ ಮಾಡುವಾಗ ಈ ರೀತಿ ಆದರೆ ಹೇಗೆ ಅಂತ ಅಲ್ಲಿ ಗೌರ್ಮೆಂಟ್ ನೌಕರಸ್ಥರು ಏನಿದ್ದಾರಲ್ಲ ಹಾಗೂ ಕಂದಾಯ ಇಲಾಖೆಯ ನೌಕರರು ಭಯಭೀತರಾಗಿದ್ದಾರೆ. ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ ರಕ್ಷಣೆಗೋಸ್ಕರ ಮನವಿಯನ್ನು ಕೂಡ ಮಾಡಿದ್ದಾರೆ. ಹುಬ್ಬಳ್ಳಿಯ ಉಪನಗರ ಪೊಲೀಸ್ ಠಾಣೆ ಈಗ ಸೀಲ್ ಡೌನ್ ಆಗಿದೆ. ಹಾರ್ಡ್ವೇರ್ ಶಾಪ್ನಲ್ಲಿ ಕಳ್ಳತನ ಮಾಡುತ್ತಿದ್ದ ಗದಗಿನ ವ್ಯಕ್ತಿಗೆ ಕೊರೋನಾ ಸೋಂಕಿತ್ತಂತೆ. ಆತನಿಂದ ಈ ಗಿಫ್ಟ್ 4 ಪೇದೆಗಳಿಗೆ ತಗುಲಿದೆ. ಗದಗ ನಿವಾಸಿಯನ್ನ ಉಪನಗರ ಪೊಲೀಸರು ಬಂಧಿಸ್ತಾರೆ. June 28ರಂದು ನ್ಯಾಯಾಲಯಕ್ಕೆ ಆತನನ್ನು ಹಾಜರುಪಡಿಸಲಿಕ್ಕೆ ಹೋಗಿರ್ತಾರೆ. ಆತನಿಗೆ ನ್ಯಾಯಾಂಗ ಬಂಧನ ಆಗಿರ್ತದೆ. ಪ್ರೊಸೀಜರ್ ಪ್ರಕಾರ ಆತನನ್ನು ಪರೀಕ್ಷೆ ಮಾಡಿದಾಗ 3 ದಿನಗಳ ಬಳಿಕ ಆತನಿಗೆ ಕೊರೋನಾ ಪಾಸಿಟಿವ್ ಇರೋದು ಗೊತ್ತಾಗ್ತದೆ. July 3ರಂದು ಆತನನ್ನು ಕಿಮ್ಸ್ ಆಸ್ಪತ್ರೆಗೆ ದಾಖಲೆ ಮಾಡ್ತಾರೆ. ಆತ ಅಲ್ಲಿ ಕೂಡ ಅವಾಂತರ ಸೃಷ್ಟಿಸ್ತಾನೆ, ಅದನ್ನು ನೀವು ಸ್ಮರಿಸಬಹುದು. ತಪ್ಪಿಸ್ಕೊಳ್ಳಿಕ್ಕೆ ಹೋಗ್ತಾನೆ, ನಂತರ ಆತನ ಬಂಧನ ಆಗ್ತದೆ. ಈ ಸಮಯದಲ್ಲಿ ಏನೇನು ಆಟ ಆಗ್ತದೆ, ಅದರ ನಂತರ ಪೊಲೀಸ್ ಪೇದೆಗಳಿಗೆ ಕೂಡ ಸೋಂಕು ತಗುಲ್ತದೆ. ಹೀಗಾಗಿ ಈ ಉಪನಗರ ಠಾಣೆಯನ್ನು ಈಗ ಸೀಲ್ ಡೌನ್ ಮಾಡಲಾಗಿದೆ. ಇಲ್ಲಿ ನೋಡಿ, ಉಪನಗರ ಠಾಣೆ ಬಿಲ್ಡಿಂಗ್ನಲ್ಲಿ ಉತ್ತರ ಉಪವಿಭಾಗದ ACP ಆಫೀಸ್ ಕೂಡ ಇದೆ, ಸೈಬರ್ ಕ್ರೈಮ್ ಇದೆ, ಮಹಿಳಾ ಠಾಣೆ ಇದೆ. ಈ ಕಾರಣದಿಂದ ಟೋಟಲ್ ಬಿಲ್ಡಿಂಗ್ ಸೀಲ್ ಆಗಿರೋದ್ರಿಂದ ಎಲ್ಲ ಕಚೇರಿಗಳು ಒಂದು ರೀತಿಯಿಂದ ಸೀಲ್ ಡೌನ್ ಅಂತಲೇ ಹೇಳ್ಬೋದು. ವೀಕ್ಷಕರೇ, ಕೊರೋನಾ ಕಾಳಜಿ ಇರಲಿ, ಹಾಗೆ ನಿಮ್ಮನ್ನು ನೀನು ಮರೆತರೆ ಕೊರೋನಾ ನಿಮ್ಮ ಮೇಲೆ ಮೆರೀತದೆ ಅಂತ ಹೇಳ್ತಾ ವರದಿಯನ್ನು ಮುಗಿಸ್ತಾ ಇದ್ದೀನಿ. ಇದರೊಂದಿಗೆ ವಾರ್ತೆಗಳು ಮುಕ್ತಾಯವಾಯಿತು. ಇನ್ನಷ್ಟು ಸುದ್ದಿಯೊಂದಿಗೆ ನಾಳೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದಗಳು.